ಗೆಳೆಯರಿ ಈ ಎರಡು ಮೂರು ಮಷಿನ್ಗಳನ್ನು ಬಳಸಿ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು ಹೌದು ಗೆಳೆಯರಿ ಈ ಬಿಸ್ನೆಸ್ ಬಗ್ಗೆ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ ಕೇವಲ ಎಂಟು ನಿಮಿಷದಲ್ಲಿ ಈ ಬಿಸ್ನೆಸ್ ಯಾವ ಥರ ಶುರು ಮಾಡಬೇಕು ಈ ಬಿಸ್ನೆಸ್ನಲ್ಲಿ ನಿಮಗೆ ಲಾಭ ಎಷ್ಟು ಸಿಗುತ್ತೆ ಅದೇ ರೀತಿ ಬಂಡವಾಳ ಎಷ್ಟು ಬೇಕು ಮಷಿನ್ ಎಲ್ಲಿ ಸಿಗುತ್ತೆ ಅದೇ ರೀತಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಿಮಗೆ ನಾವು ಈ ವಿಡಿಯೋದಲ್ಲಿ ಕೊಡಲಿದ್ದೇವೆ ಜೊತೆಗೆ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಡಿಮೆ ಬಂಡವಾಳದಿಂದ ಒಂದು ಬಿಸ್ನೆಸ್ ಯಾವ ತರ ಮಾಡಬೇಕು ಮನೆಯಿಂದಲೇ ಬಿಸ್ನೆಸ್ ಯಾವ ತರ ಮಾಡಬಹುದು ಯಾರು ಈ ಬಿಸ್ನೆಸ್ ಮಾಡಬಹುದು ಈ ಮಷಿನ್ಗಳ ಬೆಲೆ ಎಷ್ಟು ಅದೇ ರೀತಿ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮಗೆ ಈ ಒಂದೇ ಒಂದು ವಿಡಿಯೋದಲ್ಲಿ ಸಿಗೋದ್ರಿಂದ ದಯವಿಟ್ಟು ದಯವಿಟ್ಟು ಎಂಟು ನಿಮಿಷದವರೆಗೂ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಳೋದಕ್ಕೆ ಬರೋದಿಲ್ಲ ಈ ವಿಡಿಯೋ ನಿಮ್ಮ ಜೀವನವೇ ಬದಲಾವಣೆ ಮಾಡಬಹುದು ಯಾಕಂದ್ರೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ವರೆಗೂ ಹಣ ಗಳಿಸುವ ಬಿಸ್ನೆಸ್ ನೀವು ಸ್ಕ್ರೀನ್ ನೋಡ್ತಾ ಇದ್ರಲ್ಲ ಇವುಗಳು ಮೂರು ಟೈಪ್ ಅಲ್ಲಿ ನಿಮಗೆ ಗಳು ಬರ್ತವೆ ಫ್ರೆಂಡ್ಸ್ ಈ ಒಂದು ಮಷಿನ್ ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇದರಲ್ಲಿ ಒಂದಲ್ಲ ಎರಡಲ್ಲ ಗೆಳೆಯರೆ ಬರೋಬ್ಬರಿ ಮೂರು ಗಳು ಬೇಕಾಗ್ತವೆ ಈ ಬಿಸ್ನೆಸ್ ಆದರೂ ಯಾವುದು ಅಂದರೆ ಸ್ಲಿಪ್ಪರ್ ಮೇಕಿಂಗ್ ಬಿಸ್ನೆಸ್ ಹೌದು ಗೆಳೆಯರೆ ಸ್ಲಿಪ್ಪರ್ ಅಂದರೆ ನಿಮಗೆ ಗೊತ್ತಿದೆ ಚಪ್ಪಲಿಗಳನ್ನ ರೆಡಿ ಮಾಡುವ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಈ ಬಿಸ್ನೆಸ್ಗೆ ವರ್ಷ ಪೂರ್ತಿ ಮಾರ್ಕೆಟ್ ಇದೆ ಅದೇ ರೀತಿ ಪ್ರತಿಯೊಂದು ಊರು ಹಳ್ಳಿಯಲ್ಲೂ ಕೂಡ ಈ ಬಿಸ್ನೆಸ್ ನೀವು ಸುಲಭವಾಗಿ ಮಾಡಬಹುದು ಗೆಳೆಯರೆ ಸ್ಲೀಪರ್ಗಳನ್ನು ರೆಡಿ ಮಾಡಬೇಕಂದ್ರೆ ಮೊದಲಿಗೆ ಇಂಪಾರ್ಟೆಂಟ್ ಆಗಿ ಬೇಕಾವುದೇನಪ್ಪ ಅಂದರೆ ಇಂತಹ ಮಷಿನ್ಗಳು ಹೌದು ಗೆಳೆಯರಿ ಇದು ಒಂದು ಆಟೋಮೆಟಿಕ್ ಮಷಿನ್ ಆಗಿದೆ ಇದರ ಬೆಲೆ ತುಂಬಾನೇ ಕಾಸ್ಟ್ಲಿ ಇದೆ ಆದರೆ ಗೆಳೆಯರಿ ಇದರಲ್ಲಿ ನಿಮಗೆ ಚಿಕ್ಕ ಮಷಿನ್ ಕೂಡ ಸಿಗುತ್ತೆ ಅದರದ್ದು ಬೆಲೆ ಕೇವಲ ಮೂವತ್ತು ಸಾವಿರ ರೂಪಾಯಿ ಆದರೆ ಇದರದ್ದು ಬೆಲೆ ಎರಡು ಲಕ್ಷ ರೂಪಾಯಿ ಆಗಿದೆ ಇದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಈ ಮಷಿನ್ ಖರೀದಿ ಮಾಡೋದು ಬೇಡ ನೀವು ಕೇವಲ ಸಣ್ಣದಾದ ಮ್ಯಾನುಯಲ್ ಮಷಿನ್ ಕೂಡ ಪರ್ಚೇಸ್ ಮಾಡಬಹುದು ಆ ಒಂದು ಮಷಿನ್ ವಿಡಿಯೋ ಕೂಡ ನಿಮಗೆ ತೋರಿಸ್ತೇವೆ ಈಗ ನೀವು ನೋಡ್ತಾ ಇದ್ರಲ್ಲ ಇದು ಒಂದು ಸ್ಲಿಪ್ಪರ್ ರಾ ಮಟೀರಿಯಲ್ ಕೆಳಗಡೆ ಇಟ್ಟು ನಂತರ ಗೆಳೆಯರಿ ಸ್ಲಿಪ್ಪರ್ ಕಟರ್ ಅಂತ ಬರುತ್ತೆ ಅಂದ್ರೆ ಎಂಟು ಸೈಜ್ ಹತ್ತು ಸೈಜ್ ಹನ್ನೊಂದು ಸೈಜ್ ಆ ರೀತಿ ಸೈಜ್ ನಲ್ಲಿ ಇದನ್ನ ಕಟ್ ಮಾಡಬೇಕು ಅಂದ್ರೆ ಗೆಳೆಯರಿ ನಿಮಗೆ ಸ್ಲಿಪ್ಪರ್ ಯಾವ ತರ ಬೇಕು ನೋಡಿ ಆ ರೀತಿ ಕಟಿಂಗ್ ಮಾಡಬೇಕು ಈಗ ಮಾರ್ಕೆಟ್ ನಲ್ಲಿ ಆರು ನಂಬರ್ ಇಂದ ನೀವು ಹನ್ನೆರಡು ನಂಬರ್ ವರೆಗೂ ಸ್ಲಿಪ್ಪರ್ ಗಳನ್ನ ಕಟ್ಟಿಂಗ್ ಡಿಸೈನ್ ತಗೊಂಡು ರಾ ಮಟೀರಿಯಲ್ ಅದರ ಮೇಲೆ ಇಟ್ಟು ಕಟಿಂಗ್ ಮಾಡಬೇಕಾಗುತ್ತೆ ಅಂದರೆ ಗೆಳೆಯರೆ ಮೊದಲಿಗೆ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಸ್ಲಿಪ್ಪರ್ ಕಟ್ಟರ್ ಅಂದರೆ ಗೆಳೆಯರೆ ಸ್ಲಿಪ್ಪರ್ ರಾ ಮಟೀರಿಯಲ್ ಕಟ್ಟರ್ ಮಷಿನ್ ಅಂತ ಇದಕ್ಕೆ ಕರೀತಾರೆ ಇದು ಫಸ್ಟ್ ನೀವು ಪರ್ಚೇಸ್ ಮಾಡಬೇಕು ಇದರಲ್ಲಿ ನಿಮಗೆ ಆಟೋಮೆಟಿಕ್ ಸಿಗುತ್ತೆ ಮ್ಯಾನುವಲ್ ಕೂಡ ಸಿಗುತ್ತೆ ಆಟೋಮೆಟಿಕ್ ಎರಡು ಲಕ್ಷ ರೂಪಾಯಿ ಇದ್ರೆ ಮ್ಯಾನುವಲ್ ಮಷಿನ್ ಅಂದರೆ ಕೈನಿಂದ ಪ್ರೆಸ್ ಮಾಡುವ ಅಂದರೆ ಹೈಡ್ರೋಲಿಕ್ ಪ್ರೆಸ್ಸರ್ ಮಷಿನ್ ಅಂತ ಬರುತ್ತೆ ಅದರದ್ದು ಬೆಲೆ ಕೇವಲ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಂದರೆ ಮೊದಲಿಗೆ ನೀವು ಸ್ಲಿಪ್ಪರ್ ರಾ ಮಟೀರಿಯಲ್ ಪರ್ಚೇಸ್ ಮಾಡಬೇಕು ನಂತರ ಗೆಳೆಯರು ಏನು ಮಾಡಬೇಕಂದ್ರೆ ನೀವು ಸ್ಟ್ರಿಪ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡಬೇಕು ನಂತರ ಬಂದ್ಬಿಟ್ಟು ಆ ಒಂದು ಕಟ್ ಮಾಡಿರೋ ರಾ ಮಟೀರಿಯಲ್ಸ್ಗೆ ನೀವು ಹೋಲ್ಸ್ಗಳನ್ನು ಹಾಕಬೇಕು ಅಂದರೆ ಗೆಳೆಯರೆ ಫ್ರಂಟ್ ಸೈಡ್ ಅಲ್ಲಿ ಒಂದು ಹೋಲ್ ನಂತರ ಬ್ಯಾಕ್ ಸೈಡ್ ಅಲ್ಲಿ ಎರಡು ಹೋಲ್ ಅದ ನಂತರ ನೀವು ಹಾಕಿದ ಮೇಲೆ ಸ್ಟ್ರಿಪ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂದರೆ ಗೆಳೆಯರೆ ಈ ಗ್ರಿಪ್ಪರ್ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಅಂದ್ರೆ ಮೊದಲಿಗೆ ರಾ ಮಟೀರಿಯಲ್ ಪರ್ಚೇಸ್ ಮಾಡಬೇಕು ನಂತರ ಕಟಿಂಗ್ ಮಾಡಬೇಕು ನಂತರ ಗೆಳೆಯರಿ ನೀವು ಈ ರೀತಿ ಪ್ರೆಸ್ ಮಾಡಿ ಅದನ್ನು ಸ್ಟಿಚಿಂಗ್ ಮಾಡಬೇಕು ಅಂದರೆ ಗೆಳೆಯರೆ ರಾ ಮಟೀರಿಯಲ್ಸ್ ಅಂದ್ರೆ ಯಾವ ರೀತಿ ಅಂದರೆ ಸ್ಲಿಪ್ಪರ್ಗಳ ರಾ ಮಟೀರಿಯಲ್ಸ್ ಮೇಲೆ ನೀವು ಹೋಲ್ಸ್ಗಳನ್ನು ಅಂದರೆ ಹೋಲ್ಗಳನ್ನು ಹಾಕಿದ ಬಳಿಕ ಸ್ಟ್ರಿಪ್ಸ್ಗಳನ್ನು ಆ್ಯಡ್ ಮಾಡಬೇಕಂದ್ರೆ ಈ ಮಷಿನ್ ನೀವು ತೊಗೋಬೇಕಾಗುತ್ತೆ ಈ ಒಂದು ಮಷಿನ್ ಬೆಲೆ ಕೂಡ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಂದ ಶುರುವಾಗುತ್ತೆ ಆದ್ರೆ ಗೆಳೆಯರೆ ಈಗ ನಿಮಗೆ ಮತ್ತೊಂದು ಮಷಿನ್ ಕೂಡ ತೋರಿಸ್ತಾ ಇದೆಯಲ್ಲ ಇದು ಕೂಡ ಒಂದು ರಾ ಮಟೀರಿಯಲ್ ಕಟ್ಟರ್ ಮಷಿನ್ ಆಗಿದೆ ಇದರದ್ದು ಬೆಲೆ ಕೂಡ ಎರಡು ಲಕ್ಷ ರೂಪಾಯಿ ಅಂದ್ರೆ ಪ್ರಾರಂಭ ಕೂಡ ಆಗುವಂಥದ್ದು ಆದರೆ ನಿಮಗೆ ನಾವು ಮ್ಯಾನ್ಯಲ್ ಮಷಿನ್ ಕೂಡ ತೋರಿಸ್ತೇವೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಇದ್ದೇವೆ ಯಾವ ರೀತಿ ಮಾಡಬೇಕಂತ ಅಂದರೆ ಗೆಳೆಯರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗೋದೇನಪ್ಪ ಅಂದರೆ ರಾ ಮಟೀರಿಯಲ್ಸ್ ಅಂದರೆ ಸ್ಲಿಪ್ಪರ್ ರಾ ಮಟೀರಿಯಲ್ಸ್ ಅಂತ ಇಲ್ಲಿ ಬರುತ್ತೆ ಸ್ಲಿಪ್ಪರ್ ರಾ ಮಟೀರಿಯಲ್ಸ್ ನಿಮಗೆ ಕೆ ಜಿಗೆ ನೂರು ರೂಪಾಯಿ ಹಾಗೆ ಸಿಗುತ್ತೆ ಅದರಲ್ಲಿ ನೀವು ಏನಿಲ್ಲ ಅಂದರೂ ಕೂಡ ಆರು ಏಳು ಜೋಡಿ ಚಪ್ಪಲಿಗಳನ್ನು ರೆಡಿ ಮಾಡ್ಬೋದು ಸ್ಲಿಪ್ಪರ್ಗಳನ್ನು ನೀವು ರೆಡಿ ಮಾಡ್ಬೋದು ಅದು ಕೂಡ ನಿಮಗೆ ನಾವು ತೋರಿಸ್ತೇವೆ ಕೊನೆಯದಾಗಿ ಬಂದ್ಬಿಟ್ಟು ಇದು ನೋಡಿ ಫ್ರೆಂಡ್ಸ್ ಹೈಡ್ರೋಲಿಕ್ ಮಷಿನ್ ಅಂತ ಇದಕ್ಕೆ ಕರೆಯಲಾಗುತ್ತೆ ಅಂದರೆ ಗೆಳೆಯರಿ ನೋಡ್ಬೋದು ಈ ರೀತಿ ಪ್ರೆಸ್ ಮಾಡಿದರೆ ಕಟ್ ಆಗುತ್ತೆ ನಿಮಗೆ ಯಾವುದು ಸೈಜ್ ಬೇಕು ನೋಡಿ ಆ ಸೈಜ್ದು ಈ ರೀತಿ ನಿಮಗೆ ಒಂದು ಕಟ್ಟರ್ ಇರುತ್ತೆ ಅದರ ಮೇಲೆ ಇದನ್ನು ರಾ ಮಟೀರಿಯಲ್ ಇಟ್ಟು ಈ ರೀತಿ ಪ್ರೆಸ್ ಮಾಡಿದರೆ ಈ ರೀತಿ ನಿಮಗೆ ಸ್ಲಿಪ್ಪರ್ ಡಿಸೈನ್ ರೆಡಿಯಾಗಿ ಬರುತ್ತೆ ಇದಕ್ಕೆ ಹೋಲ್ ಹಾಕಬೇಕು ನಂತರ ಸ್ಟ್ರಿಪ್ಸ್ಗಳನ್ನು ನೀವು ಆ್ಯಡ್ ಮಾಡಬೇಕು ನಂತರ ಗೆಳೆಯರೆ ಪಾಲಿಶಿಂಗ್ ಮಾಡಬೇಕು ಪಾಲಿಶಿಂಗ್ ಮಷಿನ್ ಕೂಡ ಬರುತ್ತೆ ನೋಡ್ತಾ ಇದ್ರಲ್ಲ ಇದು ಒಂದು ಕೂಡ ಮ್ಯಾನುವಲ್ ಮಷೀನ್ ಆಗಿದೆ ಅಂದ್ರೆ ಗೆಳೆಯರಿ ಕಟಿಂಗ್ ಪ್ಲಸ್ ಇದು ಸ್ಲಿಪ್ಪರ್ ಪಾಲಿಶಿಂಗ್ ಮಷಿನ್ ಅಂತ ನಾವ್ ಇಲ್ಲಿ ಕರಿತೀವಿ ಗೆಳೆಯರಿ ಬೆಲೆ ಕೂಡ ತುಂಬಾನೇ ಕಡಿಮೆ ಇದೆ ಒಟ್ಟು ನಿಮಗೆ ಇಲ್ಲಿ ಮೂರು ಮಷಿನ್ಗಳು ಬೇಕಾಗ್ತವೆ ನಂತರ ರಾ ಮೆಟೀರಿಯಲ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಇಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಸ್ಲಿಪ್ಪರ್ ರಾ ಮೆಟೀರಿಯಲ್ಸ್ ಅದು ನಿಮಗೆ ಮಾರ್ಕೆಟ್ ನಲ್ಲೂ ಕೂಡ ಸಿಗುತ್ತೆ ನಂತರ ಗೆಳೆಯರೆ ಬಂದ್ಬಿಟ್ಟು ಸ್ಲಿಪ್ಪರ್ ಸ್ಟ್ರಿಪ್ಸ್ ಅಂತ ಹೌದು ಗೆಳೆಯರೆ ಸ್ಲಿಪ್ಪರ್ ಪಿ ವಿ ಸಿ ಸ್ಟ್ರಾಪ್ಸ್ ಅಂತ ಇದಕ್ಕೆ ಕರೀತಾರೆ ಈ ಒಂದು ಪಿ ವಿ ಸಿ ಸ್ಟ್ರಾಪ್ಸ್ಗಳು ಕೂಡ ನಿಮಗೆ ಎರಡು ರೂಪಾಯಿಗೆ ಒಂದರ ಹಾಗೆ ಸಿಗುತ್ತೆ ಅದು ನೀವು ಹೋಲ್ಸೇಲಲ್ಲಿ ಖರೀದಿ ಮಾಡಿದರೆ ನೂರು ರೂಪಾಯಿ ಕೊಟ್ಟರೆ ನಿಮಗೆ ಎರಡು ನೂರು ಸ್ಟ್ರಾಪ್ಸ್ಗಳು ಕೂಡ ಸಿಗ್ತವೆ ಅದು ಕೂಡ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇವುಗಳನ್ನು ನೀವು ಖರೀದಿ ಮಾಡಬೇಕು ನಂತರ ಮಷಿನ್ಗಳನ್ನು ಬಳಸಿ ನೀವು ಸ್ಟ್ರಿಪ್ಸ್ಗಳನ್ನು ಕರೆಕ್ಟಾಗಿ ಸ್ಲಿಪ್ಪರ್ನಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ ಬಳಿಕ ಅದನ್ನು ಹೋಲ್ ಹಾಕಿ ನೀವು ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿದ ಬಳಿಕ ನೀವು ಸ್ಲಿಪ್ಪರ್ಗಳನ್ನು ಪಾಲಿಶಿಂಗ್ ಮಾಡಬೇಕು ಫ್ರೆಂಡ್ಸ್ ಪಾಲಿಷಿಂಗ್ ಅಂದರೆ ನಿಮ್ಗೆ ಗೊತ್ತಿದೆ ನಲ್ಲಿ ನೀವು ಅದನ್ನು ಫಿನಿಶಿಂಗ್ ಮಾಡಬೇಕು ಅಂದರೆ ಗೆಳೆಯರೆ ಸ್ಮೂತ್ ಮಾಡಬೇಕು ಅದಕ್ಕೂ ಕೂಡ ಒಂದು ಮಷಿನ್ ಇದೆ ಅದರ ಬೆಲೆ ಕೇವಲ ಮೂರು ಸಾವಿರ ರೂಪಾಯಿ ಅಂದ್ರೆ ಪ್ರಾರಂಭವಾಗುತ್ತೆ ಟೋಟಲ್ ನಿಮಗೆ ಇಲ್ಲಿ ನಾಲ್ಕು ಗಳು ಬೇಕಾಗ್ತವೆ ನಾಲ್ಕು ಮಷಿನ್ಗಳನ್ನು ಖರೀದಿ ಮಾಡಿ ನೀವು ಒಂದು ಸ್ಲಿಪ್ಪರ್ ರೆಡಿ ಮಾಡಬೇಕಂದ್ರೆ ನಿಮಗೆ ಐವತ್ತರಿಂದ ಅರವತ್ತು ರೂಪಾಯಿವರೆಗೂ ಖರ್ಚಾಗುತ್ತೆ ಹೌದು ಗೆಳೆಯರು ಒಂದು ಸ್ಲಿಪ್ಪರ್ ರೆಡಿ ಮಾಡೋದಕ್ಕೆ ಐವತ್ತರಿಂದ ಅರವತ್ತು ರೂಪಾಯಿವರೆಗೂ ನಿಮಗೆ ಖರ್ಚಾದರೆ ಅದು ನೀವು ಮಾರ್ಕೆಟಲ್ಲಿ ಈಸಿಯಾಗಿ ತೊಂಬತ್ತು ರೂಪಾಯಿಗೆ ಮಾರ್ಬೋದು ನಿಮ್ದು ಏನಾದರೂ ರೀಟೇಲ್ ಶಾಪ್ ಇದ್ರೆ ನೀವು ನೂರ ಇಪ್ಪತ್ತು ರೂಪಾಯಿ ಹಾಗೆನೂ ಕೂಡ ಒಂದು ಜೋಡಿ ಸ್ಲಿಪ್ಪರನ್ನು ರೆಡಿ ಮಾಡ್ಬೋದು ಅಂದ್ರೆ ಗೆಳೆಯರೆ ಎರಡು ಪೀಸ್ ಅಂದರೆ ಒಂದು ಜೋಡಿ ನೀವು ರೆಡಿ ಮಾಡ್ಬೇಕಂದ್ರೆ ನಿಮಗೆ ಅರವತ್ತು ರೂಪಾಯಿ ಖರ್ಚಾದ್ರೂ ಕೂಡ ನೀವು ನೂರು ರೂಪಾಯಿಗೆ ಹೋಲ್ಸೇಲಲ್ಲಿ ಮಾರಾಟ ಮಾಡಿದ್ರು ಅಂದರೆ ಅಂಗಡಿಯವರಿಗೆ ನೂರು ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ ನಿಮಗೆ ನಲ್ವತ್ತು ರೂಪಾಯಿ ಲಾಭ ಅಂದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ನಿಮಗೆ ಮಾರ್ಜಿನ್ ಕೂಡ ಇಲ್ಲಿ ಸಿಗುವಂಥದ್ದು ಅಂದರೆ ನೀವು ದಿನಕ್ಕೆ ಹತ್ತು ಜೋಡಿ ಮಾರಾಟ ಮಾಡಿದರೆ ನಿಮಗೆ ಏನಿಲ್ಲ ಅಂದ್ರೂ ಕೂಡ ಬರೋಬ್ಬರಿ ನಾಲ್ಕುನೂರು ರೂಪಾಯಿ ವರೆಗೂ ಲಾಭ ಇಲ್ಲಿ ಸಿಗುತ್ತೆ ಅಂದ್ರೆ ಗೆಳೆಯರೆ ನೀವು ವಿಚಾರ ಮಾಡಿ ಒಂದೊಂದು ಅಂಗಡಿಯವರು ಅಂದರೆ ಗೆಳೆಯರೆ ನೀವು ರೋಡ್ ಸೈಡ್ ಮಾರ್ಕೆಟ್ ನೋಡಿರ್ಬೋದು ಬೆಂಗಳೂರು ಮಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಇದಕ್ಕೆ ತುಂಬಾ ಮಾರ್ಕೆಟ್ ಇದೆ ಜೊತೆಗೆ ಪ್ರತಿ ಊರಲ್ಲೂ ಕೂಡ ಇದಕ್ಕೆ ಮಾರ್ಕೆಟ್ ಇದ್ದೇ ಇರುತ್ತೆ ನೀವು ನಿಮ್ಮ ಒಂದು ಮಾರ್ಕೆಟ್ ನಲ್ಲಿ ಇರುವ ರೋಡ್ ಸೈಡ್ ನಲ್ಲಿ ಸ್ಲೀಪರ್ ಶಾಪ್ ಇರ್ತಾವಲ್ಲ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನೀವು ತೊಂಬತ್ತು ರೂಪಾಯಿ ಹೇಗೆ ಮಾರಾಟ ಮಾಡಿದರೂ ಕೂಡ ಅಂಗಡಿಯವರು ಅದನ್ನ ನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂದ್ರೆ ನಿಮಗೆ ಇಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ನಿಮಗೆ ಇಲ್ಲಿ ಸಿಗುವಂತದ್ದು ಈಗ ನೀವು ದಿನಕ್ಕೆ ಒಂದು ಐದು ಸಾವಿರ ರೂಪಾಯಿ ಸೆಲ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಸ್ಲಿಪ್ಪರ್ ನೀವು ಮಾರಾಟ ಮಾಡಿದ್ರೆ ನಿಮಗೆ ಫಾರ್ಟಿ ಪರ್ಸೆಂಟ್ ಮಾರ್ಜಿನ್ ಅಂದ್ರೆ ನಲವತ್ತು ಪರ್ಸೆಂಟ್ ಮಾರ್ಜಿನ್ ಸಿಗುತ್ತೆ ಅಂದ್ರೆ ಗೆಳೆಯರೆ ಒಂದು ಸಾವಿರ ರೂಪಾಯಿಗೆ ನಿಮಗೆ ನಾಕ್ನೂರು ರೂಪಾಯಿ ಅಂದ್ರೆ ಐದು ಸಾವಿರ ರೂಪಾಯಿಗೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಲಾಭ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಈಸಿಯಾಗಿ ಲಾಭ ಗಳಿಸಬಹುದು ಆದ್ರೆ ಅಂಗಡಿ ಅವರಿಗೆ ದಿನಕ್ಕೆ ಹೋಲ್ಸೆಲ್ ಹತ್ತು ಇಪ್ಪತ್ತು ಜೋಡಿ ಮಾರಲು ಪ್ರಾರಂಭ ಮಾಡಿದ್ರೆ ಒಂದು ಅಂಗಡಿಯಿಂದ ನಿಮಗೆ ಐದುನೂರು ರೂಪಾಯಿ ಲಾಭ ಸಿಕ್ಕರೂ ಕೂಡ ನೀವು ದಿನಕ್ಕೆ ಹತ್ತು ಅಂಗಡಿಗಳಿಗೆ ಭೇಟಿ ಕೊಟ್ಟು ಈ ಸ್ಲಿಪ್ಪರ್ಸ್ ಗಳನ್ನ ಮಾರಾಟ ಮಾಡಿದ್ರೆ ನೀವು ವಿಚಾರ ಮಾಡಿ ಇದರಲ್ಲಿ ನಿಮಗೆ ಲಾಭ ಎಷ್ಟು ಬರುತ್ತೆ ಅಂತ ಅದೇ ರೀತಿ ಫ್ರೆಂಡ್ಸ್ ಇದಕ್ಕೆ ಮಾರ್ಕೆಟಿಂಗ್ ನಾಲೆಜ್ ಬೇಕಾಗುತ್ತೆ ಪ್ಲಸ್ ಟ್ರೈನಿಂಗ್ ಕೂಡ ಬೇಕಾಗುತ್ತೆ ಮಷಿನ್ ವರ್ಕ್ ಯಾವ ರೀತಿ ಮಾಡಬೇಕು ಅದಕ್ಕೂ ಕೂಡ ನಿಮಗೆ ಒಂದರಿಂದ ಎರಡು ತಿಂಗಳ ಟ್ರೈನಿಂಗ್ ಕೂಡ ಬೇಕಾಗುತ್ತೆ ಗೆಳೆಯರ ಮೊದಲಿಗೆ ನೀವು ಟ್ರೈನಿಂಗ್ ಪಡ್ಕೋಬೇಕು ನಂತರವೇ ಈ ಬಿಸ್ನೆಸ್ ನೀವು ಮಾಡಬೇಕು ತರಾತುರಿಯಲ್ಲಿ ಬಿಸ್ನೆಸ್ ಮಾಡಬೇಡಿ ಯಾಕಂದ್ರೆ ಇದರಲ್ಲಿ ಲಾಭಾನು ಇದೆ ನಷ್ಟಾನೂ ಇದೆ ಯಾಕಂದ್ರೆ ಮಷಿನ್ಗಳು ತುಂಬಾನೇ ಕಾಸ್ಟ್ಲಿ ಆಗಿರೋದ್ರಿಂದ ತುಂಬಾ ವಿಚಾರ ಮಾಡಬೇಕಾಗುತ್ತೆ ನಿಮ್ಮ ಏರಿಯಾದಲ್ಲಿ ಬಿಸ್ನೆಸ್ ನಡೆಯುತ್ತೋ ನಡೆಯಲ್ವೋ ಮೊದಲು ರಿಸರ್ಚ್ ಮಾಡಿ ನಂತರ ಫ್ರೆಂಡ್ಸ್ ನಿಮ್ಮ ಒಂದು ಬಿಸ್ನೆಸ್ ನಿಮ್ಮ ಕೈಯಿಂದ ಆಗುತ್ತೆ ಮಾರ್ಕೆಟಿಂಗ್ ತುಂಬಾ ಮಾಡಬೇಕು ಮಾರ್ಕೆಟಿಂಗ್ ಮಾಡೋದಕ್ಕೆ ತುಂಬಾ ನೀವು ಇಂಟೆಲಿಜೆಂಟ್ ಇರಬೇಕು ಅವಾಗ ಈ ಬಿಸ್ನೆಸ್ ಮಾಡಿ ವಿಡಿಯೋ ಲೈಕ್ ಇಷ್ಟವಾದರೆ ಲೈಕ್ ಮಾಡಿ ಅದೇ ರೀತಿ ಸೂಪರ್ ವಿಡಿಯೋ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ